ಉಪಸ್ಥಿತರಿದ್ದೀನಿ, ತಮಗೂ ಕೂಡ ನಾನು ವಂದನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಶ್ರೀ ವರಮಹಾಲಕ್ಷ್ಮಿ ಪೂಜೆ, ಲಕ್ಷ್ಮಿ ಅಂದ್ರ ಪ್ರತಿಯೊಬ್ಬರ ಜೀವನವನ್ನ ಬೆಳಗಿಸ್ತಕ್ಕಂತ ದೇವತೆಯಾಗಿರುವುದರಿಂದ ಆ ದೇವಿಯ ಪೂಜೆಯನ್ನು ಕೂಡ ನಾವು ಪ್ರತಿ ವರ್ಷದ ಶ್ರಾವಣ ಮಾಸದಲ್ಲಿ ಇರ್ಬೋದು, ಶ್ರಾವಣ ತಿಂಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಪೂಜೆಯನ್ನು ಮಾಡಿ ನಮ್ಮ ಸುಖ ದುಃಖಕ್ಕೆ, ನಮ್ಮ ದಾರಿದ್ರ್ಯಕ್ಕೆ ಎಲ್ಲ ಹೋಗಲಾಡಿಸ್ಲಿಕ್ಕೆ ಲಕ್ಷ್ಮಿ ನಮಗೆ ಒಲಿಬೇಕು, ನಮ್ಮ ಮನೆ ನೆಲೆಸ್ಬೇಕು ಅನ್ನೋ ಮನೋಭಾವದಿಂದ ನೀವು ಹಮ್ಮಿಕೊಳ್ತಾ ಇದ್ದೀರಿ ವರಮಹಾಲಕ್ಷ್ಮಿ ಪೂಜೆ. ಆ ಪೂಜೆಯನ್ನ ಇವತ್ತು ಸಾಮೂಹಿಕವಾಗಿ ಈ ಭವನದಲ್ಲಿ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತೇನಿಲ್ಲಿ ವರಮಹಾಲಕ್ಷ್ಮಿಯನ್ನ ಪೂಜೆ ಹಮ್ಮಿಕೊಂಡಿದ್ದೀರಿ, ಈ ಲಕ್ಷ್ಮಿ ಕೂಡ ತಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಕೊಡಲಿ ಅಂತೇಳಿ ಮತ್ತೊಮ್ಮೆ ಆ ದೇವರು ನಾನು ಪ್ರಾರ್ಥಿಸುತ್ತಾ, ಈಗಾಗಲೇ ಭಟ್ ಸರ್ ಅವರಿರ್ಬೋದು ಹಾಗೂ ಪ್ರಾಸ್ತಾವಿಕವಾಗಿ ಜಾಫರ್ ಸರ್ ಅವರಿರ್ಬೋದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಕಾಮಾಭಿವೃದ್ಧಿ ಸಂಘ ನಡೆದು ಬಂದ ದಾರಿ ಆ ಯೋಜನೆಗಳನ್ನು ತಮಗೆಲ್ಲರಿಗೂ ಕೂಡ ಹೇಳಿದ್ದಾರೆ. ಭಟ್ ಸರ್ ಅವರು ಹೇಳಿದರು, ನಮ್ಮ ಸಂಘದ ಯೋಜನೆಗಳು ಎಷ್ಟಿದಾವೆ ಅನ್ನೋದು ಮಹತ್ವಲ್ಲ, ಆ ಯೋಜನೆಗಳಲ್ಲಿ ಇರ್ತಕ್ಕಂಥ ಯೋಜನೆಗಳು ನಿಮ್ಗೆ ಎಷ್ಟು ತಲುಪಿದವು, ಅದನ್ನು ಎಷ್ಟು ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದೆ ಅನ್ನೋದು ಬಹಳ ಮಹತ್ವ ಅದ, ಅದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅವ್ರು ಈಗಾಗಲೇ ಒಂದು 10 ಗಂಟೆ ಭಾಷಣದಲ್ಲಿ ಅನೇಕ ಯೋಜನೆಗಳು ಹೇಳಿದರು, ಅನೇಕ ಕಂಪ್ನಿಯವ್ರ ಜೊತೆಗೆ ಸಹಯೋಗದಲ್ಲಿ ನಡೀತಕ್ಕಂಥ ಯೋಜನೆಗಳು ಇರ್ಬೋದು ಅಥವಾ ಅವ್ರದೇ ಆದಂಥ ಸಂಘದ ಯೋಜನೆಗಳು ಇರ್ಬೋದು, ಆ ಯೋಜನೆಗಳನ್ನು ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಸಂಘದ ಮೂಲಕ ನಮ್ಮ ಹಳ್ಳಿಯಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ಎಷ್ಟು ಅದನ್ನು ಉಪಯೋಗ ಮಾಡಿಕೊಂಡಿದ್ದೀವಿ, ಅದರಿಂದ ನಮ್ಗೆ ಎಷ್ಟು ಉಪಯೋಗ ಆಗಿದೆ ಅನ್ನೋದು ಬಹಳ ಮಹತ್ವ. ಯಾಕಂದ್ರೆ ಪುಣೆಯ ಅನಿಲ್ ಸರ್ ಅವರು ನಮ್ಮಲ್ಲಿ ಅಧಿಕಾರಿಗಳಿದ್ದರು, ಅವರಿದ್ದಾಗ ನಾವು ನಮ್ಮ ವಾಡಿಕೆ ಗ್ರಾಮದ ಸಮುದಾಯ ಭವನಕ್ಕೆ 1 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ರಂತ ನಾನು ತಿಳಿಸಿದ್ದೀನಿ. ಯಾಕಂದ್ರೆ ಯಾರಿಂದ ಸಹಾಯ ಆಗ್ತದೆ, ಯಾರಿಂದ ನಾವು ಸಮುದಾಯ ಅಥವಾ ಒಂದು ಮಠ ಮಾನ್ಯ ಉದ್ಧಾರ ಆಗ್ತದೆ ಅದನ್ನು ನಾವು ನೆನೆಸ್ಬೇಕಂತ ನಮ್ಮ ಕರ್ತವ್ಯ. ಯಾಕಂದ್ರೆ ಮರಾಠಿಯಲ್ಲಿ ಒಂದು ಶಬ್ದ ಇದೆ ಉತ್ಮರಣ, ಪ್ರಚಾರ ವಿನಾಯ ಸತ್ಯ ಈ ಮತ್ತೆ ಅಂತೇಳಿ, ಅದಕ್ಕೆ ನಾವು ಅದನ್ನು ಹೇಳಬೇಕಾದಂಥ ನಮ್ಮ ಕರ್ತವ್ಯ. ನಮ್ಮ ಗ್ರಾಮಕ್ಕೆ ವಾಲ್ಕಿ ಗ್ರಾಮದಿಂದ ಅನೇಕ ಇಲ್ಲಿ ತಾಯಿಗಳು ಬಂದಿದ್ದೀರಿ, ನಮ್ಮ ವಾಲ್ಕಿ ಗ್ರಾಮಕ್ಕೆ ಮಹಿಳೆಯರ ಅಭಿವೃದ್ಧಿಯಲ್ಲಿ ಇವತ್ತು ಯಾವುದಾದ್ರೂ ಪಾತ್ರ ಇದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಪಾತ್ರ ಇದೆ ಅಂತ ನಾನು ಹೇಳಿದ್ದೆ. ಯಾಕಂದರೆ ಕೆಲಸವನ್ನು ಕೂಡ ಮಾಡಬೇಕಾಗಿದೆ, ಅದರ ಜೊತೆಗೆ